ವಾಟ್ಸ್ಆಪ್ ಫೇಸ್ಬುಕ್ ನಿಂದ ಈ ಹೋರಾಟಕ್ಕೆ ಶಕ್ತಿ ಬಂದಿದೆ ಅನ್ನುವಂತದ್ದನ್ನು ನಾವೆಲ್ಲರೂ ಕಾಣ್ತಾ ಇದ್ದೇವೆ ಅತ್ಯಾಚಾರಿಗಳ ಕ್ರೂರ ಅಟ್ಟಾಸಕ್ಕೆ ಬಲಿಯಾದಂತ ಗ್ಯಾಂಗ್ ರೇಪ್ ಆಗಿ ಆ ಅಪೃಪ್ತ ಬಾಲಕಿಯನ್ನು ಕೊಂದಂತ ಆರೋಪಿಗಳಿಗೆ ಆರೋಪಿಗಳು ಯಾರು ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಒಬ್ಬ ನಿರಾಪರಾಧಿಯನ್ನು ಕೊಂಡೋಗಿ ಅವನನ್ನು ಆರೋಪಿ ಮಾಡಲಿಕ್ಕೆ ನೋಡಿದ್ರು ಆಗಲಿಲ್ಲ ಆ ಅಣ್ಣಪ್ಪನ ಸತ್ಯ ಬಿಡಲಿಲ್ಲ ನಾವು ಯೋಚನೆ ಮಾಡುವುದು ನ್ಯಾಯಪೀಠದಲ್ಲಿ ಆದಂತ ಒಂದು ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಮಂಜುನಾಥ ದೇವರೇ ನ್ಯಾಯ ದೇವರೇ ತೀರ್ಮಾನವನ್ನು ಕೊಡಬೇಕು ಯಾರು ಆ ಒಂದು ಧರ್ಮಸ್ಥಳವನ್ನು ನಡೆಸುವವರಿದ್ದಾರಾ ಅವರಿಂದಾಗಿ ಆ ದೇವರಿಗೆ ಅಪವಿತ್ರ ಆಗಿದೆ ಯಾರಿಗೂ ಒತ್ತಡಗಳಿಲ್ಲ ಯಾರಿಗೂ ಆಮಿಷಗಳಿಲ್ಲ ಯಾರಿಗೂ ಕೆಲಸ ಇಲ್ಲ ಯಾರಿಗೂ ದುಡ್ಡು ಇಲ್ಲ ಯಾರಿಗೂ ಬಸ್ಸಿನ ವ್ಯವಸ್ಥೆ ಇಲ್ಲ ಯಾರಿಗೆ ಕಿಸೆಗೆ 1500 200 300 ದುಡ್ಡು ಇಲ್ಲ ಸತ್ಯದ ಹೋರಾಟ ಇದು ಅಣ್ಣಪ್ಪ ಸ್ವಾಮಿಯ ಹೋರಾಟ ಇದು ಮಂಜುನಾಥನ ಹೋರಾಟ ಇದು ಕುಮಾರಿ ಸೌಜನ್ಯಲ ಹೋರಾಟ ನಮ್ಮ ಮನೆಯ ಮಗಳು ನಮ್ಮ ಮನೆಯ ಮಗಳು ಸೌಜನ್ಯ ಇದೆಲ್ಲ ಬುಗಳೆ ಬಿಡುವುದಲ್ಲ ಸತ್ಯ ಸೋದನ ಅಂತ ಹೇಳಿ ಬುಗಳೆ ಬಿಡುವುದಲ್ಲ ನನ್ನ ಮಗ ಅಲ್ಲ ಅಂತ ಹೇಳಿದ್ರೆ ಎಲ್ಲ ಅನ್ಕೊಡ್ಬೇಕಲ್ಲ ತರಬೇಕಲ್ಲ ಹೊರಗಡೆ ಯಾಕೆ ಬರಲಿಲ್ಲ ಅದು ಬರೇ ಒಂದು ವೀಸದ್ದು ಅದರಲ್ಲಿ ನಂಬರ್ ಕೂಡ ಕಾಣೋದಿಲ್ಲ ಎಲ್ಲ ಬ್ಲರ್ ಆಗಿ ಕಾಣ್ತದೆ ನೀವು ನೋಡಿದಿರಿ ನೋಡಿರ್ಬೋದು ಮಾಧ್ಯಮದವರು ಅದು ನ್ಯಾಯಪೀಠ ಅದು ನ್ಯಾಯಪೀಠದಲ್ಲಿ ನ್ಯಾಯ ಸಿಗಲೇಬೇಕು ಇಲ್ಲ ಆದ್ರೆ ಸನಾತನ ಹಿಂದೂ ಧರ್ಮದ ಅವನತೆ ಅದನ್ನು ಹೇಳಿದ್ರೆ ದೇವರಿಗೆ ಬೈತಾರೆ ಮಂಜುನಾಥನಿಗೆ ಬೈತಾರೆ ಅಣ್ಣಪ್ಪನಿಗೆ ಬೈತಾರೆ ಶಾಪ ಇವರಿಗೆ ಪಾಪಿಗಳಿಗೆ ಎಲ್ಲ ಮಾಧ್ಯಮ ಮತ್ತು ಮೀಡಿಯಾದ ಬಂಧುಗಳೇ ನಿಮ್ಮೆಲ್ಲರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತ ಬಂದವರಿಗೆ ಮಾತ್ರ ಬರದವರಿಗಿಲ್ಲ ನಾವು ಏನು ಇವತ್ತೊಂದು ಪತ್ರಿಕಾ ಗೋಷ್ಠಿ ಮಾಡ್ತಾ ಇದ್ದೇವ ಮೀಡಿಯಾದವರನ್ನು ಸೇರಿಸ್ತಾ ಇದ್ದೇವ ಸಮಾಜಕ್ಕೆ ಸತ್ಯದ ಕಣ್ಣನ್ನು ತೆರೆಸಬೇಕು ಅಂತ ಹೇಳುವಂಥದ್ದು ಈಗ ರಾಜ್ಯದಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ ಯೂಟ್ಯೂಬರ್ಸ್ಗಳು ಬೇರೆ ಬೇರೆ ವಾಟ್ಸಪ್ ಫೇಸ್ಬುಕ್ನಿಂದ ಈ ಹೋರಾಟಕ್ಕೆ ಶಕ್ತಿ ಬಂದಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕಾಣ್ತಾ ಇದ್ದೇವೆ ಇಲ್ಲಿದ್ದ ಪತ್ರಿಕಾ ಮಿತ್ರರು ಮಾಧ್ಯಮದವರು ಎಲ್ಲ ಕಾಣ್ತಿದ್ದೀರಿ ದೊಡ್ಡ ದೊಡ್ಡ ಚಲನಲ್ಲವರು ಎಲ್ಲಿ ಹೋಗಿದ್ದಾರಂತ ಗೊತ್ತಿಲ್ಲ ದೊಡ್ಡ ದೊಡ್ಡ ಪತ್ರಿಕಾ ಮಾಧ್ಯಮದವರು ಎಲ್ಲಿ ಹೋಗಿದ್ದಾರಂತ ಗೊತ್ತಿಲ್ಲ ತುಂಬ ನೋವಿದೆ ನಮಗೆ ಈ ರಾಜ್ಯದ ಅಂಕಿಅಂಶವನ್ನು ತೆಗೆದ್ರೆ 100ರಲ್ಲಿ 77% ಜನಗಳು ಇವತ್ತು ಸೌಜನ್ಯನ ಪರವಾಗಿದ್ದಾರೆ ಅನ್ನುವಂಥ ಒಂದು ಪರ್ಸೆಂಟೇಜನ್ನು ನಾವು ನೋಡ್ತಾ ಇದ್ದೇವೆ ಸೌಜನ್ಯನಿಗೆ ಅನ್ಯಾಯ ಆಗಿದೆ ಅಂತೇಳಿ ನ್ಯಾಯದ ಪರ 23% ಯಾರು ನಮ್ಮನ್ನು ತೇಜೋವಾದ ಮಾಡ್ತಾ ಇದ್ದಾರೆ ಅವರ ಪರವಾಗಿದ್ದಾರೆ ಹಾಗಾದರೆ ಈ ಪತ್ರಿಕಾ ರಂಗಗಳು ಮಾಧ್ಯಮಗಳು ಸತ್ಯದ ಕಣ್ಣನ್ನು ತೆರೆಸುವ ಎಲ್ಲಿದ್ದಾವೆ ಎನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಈ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಸತ್ಯದ ಕಣ್ಣನ್ನು ತೆರೆಸುವಂತಹ ಪತ್ರಿಕಾ ರಂಗಗಳು ಮಾಧ್ಯಮಗಳು ಟಿವಿ ಮಾಧ್ಯಮಗಳು ಎಲ್ಲಿದ್ದಾರೆ ಹಾಗಾದರೆ ಇವರೆಲ್ಲ ಯಾರ ಪರವಾಗಿದ್ದಾರೆ ಯಾತಕ್ಕೋಸ್ಕರ ಇದ್ದಾರೆ ಅನ್ನುವಂಥ ಒಂದು ಬಲವಾದ ಒಂದು ನೋವು ನಮ್ಮಲ್ಲಿದೆ ನೋವು ನಮ್ಮಲ್ಲಿದೆ ನಾವು ಇವತ್ತು ಕಳೆದ 11 ವರ್ಷಗಳಿಂದ ನಿರಂತರವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಾವು ಯಾತಕ್ಕೋಸ್ಕರ ಮಾಡ್ತಾ ಇದ್ದೇವೆ ಜನನಿ ಜನ್ಮ ಭೂಮಿ ಸ್ವರ್ಗಾದಪಿ ಗರಿಯಸಿ ಅಂತೇಳಿ ಈ ಮಾತೆ ಈ ಭೂಮಿಯನ್ನು ನಾವು ತಾಯಿ ಅಂತ ಕರಿತೇವೆ ಭಾರತ್ ಮಾತಾ ಅಂತ ಕರಿತೇವೆ ಆ ದೃಷ್ಟಿಯಿಂದ ಸನಾತನ ಹಿಂದೂ ಧರ್ಮದ ಆಧಾರವಾಗಿರುವಂತಹ ನ್ಯಾಯಪೀಠವಾಗಿರುವಂತಹ ಆ ಅಣ್ಣಪ್ಪ ಸ್ವಾಮಿ ನೆಲೆಸಿರುವಂತಹ ಧರ್ಮಸ್ಥಳದಲ್ಲಿ ಮಂಜುನಾಥ ದೇವರು ನೆಲೆಸಿದ್ದಂತಹ ಧರ್ಮಸ್ಥಳದಲ್ಲಿ ಕಳೆದ 11
ವರ್ಷದ ಹಿಂದೆ ಅತ್ಯಾಚಾರಿಗಳ ಕ್ರೂರ ಅಟ್ಟಹಾಸಕ್ಕೆ ಬಲಿಯಾದಂತಹ ಗ್ಯಾಂಗ್ ರೇಪ್ ಆಗಿ ಆ ಅಪೃಪ್ತ ಬಾಲಕಿಯನ್ನು ಕೊಂದಂತ ಆರೋಪಿಗಳಿಗೆ ಆರೋಪಿಗಳು ಯಾರು ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಪ್ರಜಾಪ್ರಭುತ್ವ ಉಂಟೆ ಈ ದೇಶದಲ್ಲಿ ನಿನ್ನ 76ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದೀವಿ ನಾವು ಈ ದೇಶದಲ್ಲಿ ಉಳ್ಳವರಿಗೆ ಮಾತ್ರ ಸ್ವಾತಂತ್ರ್ಯ ಮಧ್ಯಮ ವರ್ಗ ದೀನದಲಿತರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಎಲ್ಲಿದೆ ಸ್ವಾತಂತ್ರ್ಯ ಸ್ವಾಮಿ ಉಂಟೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಇದು ಅಪನಂಬಿಕೆ ಅಲ್ವಾ ಒಂದು ಹೆಣ್ಣು ಮಗಳಿಗೆ ನ್ಯಾಯಪೀಠ ಧರ್ಮ ಅನ್ನುವಂತ ಜಾಗದಲ್ಲಿ ನ್ಯಾಯ ಅನ್ನುವಂತ ಜಾಗದಲ್ಲಿ ನ್ಯಾಯವೇ ಸಿಗಲಿಲ್ಲ 11 ವರ್ಷದಂತ ಹೇಳಿದ್ರೆ ಇದು ಯಾವ ಸ್ವಾತಂತ್ರ್ಯ ಉತ್ಸವ ನಾವು ತಿಳ್ಕೊಳ್ಳಬೇಕಲ್ಲ ಇದನ್ನು ನಾವು ಅದಕ್ಕೋಸ್ಕರ 11 ವರ್ಷದಿಂದ ನಿರಂತರವಾಗಿ ವರ್ಷಕ್ಕೆ ಎರಡು ಮೂರು ಕಾರ್ಯಕ್ರಮವನ್ನು ಮಾಡುತ್ತಾ ಈ ಹೋರಾಟವನ್ನು ಜೀವಂತವಾಗಿ ಇಟ್ಟಿದ್ದೇವೆ ಒಬ್ಬ ನಿರಾಪರಾಧಿಯನ್ನು ಕೊಂಡೋಗಿ ಅವನನ್ನು ಆರೋಪಿ ಮಾಡಲಿಕ್ಕೆ ನೋಡಿದ್ರು ಆಗಲಿಲ್ಲ ಆ ಅಣ್ಣಪ್ಪನ ಸತ್ಯ ಬಿಡಲಿಲ್ಲ ಮಾತು ಬಿಡ ಮಂಜುನಾಥ ಆ ಸತ್ಯವನ್ನು ಬಿಡಲಿಲ್ಲ ನಿರಾಪರಾಧಿ ಹೊರಗೆ ಬಂದುಬಿಟ್ಟ ಹಾಗಾದ್ರೆ ಅಪರಾಧಿ ಯಾರು ಯಾರು ಸ್ವಾಮಿ ಅಪರಾಧಿ ನಾವು ಇದನ್ನು ಸಮಾಜಕ್ಕೆ ಯಾರ ಮುಖಾಂತರ ಮುಟ್ಟಿಸಬೇಕು ನಿಮ್ಮಗಳ ಮುಖಾಂತರವಾಗಿ ಮುಟ್ಟಿಸಬೇಕು ನಿಮ್ಮಗಳೇ ಇದನ್ನು ಮಾಡದಿದ್ದರೆ ಹೇಗೆ ಹೇಗೆ ಅಂತ ಕೇಳೋದು ನಾವು ಹಾಗಾದ್ರೆ ಸತ್ಯವನ್ನು ಸುಳ್ಳು ಮಾಡ್ತೀರಾ ನೀವುಗಳು ಎನ್ನುವಂತ ಪ್ರಶ್ನೆ ನಮ್ಮಲ್ಲಿ ಕಾಣ್ತಾ ಇದೆ ಅದಕ್ಕೋಸ್ಕರ ಹೇಳುವಂತದ್ದು ನಾವು ಇವತ್ತು ಇಡೀ ಸಮಾಜದ ಏನು ಪ್ರಜೆಗಳಿದ್ದಾರೆ ಪ್ರಜೆಗಳ ಮೇಲೆ ಯಾವುದೇ ಇಲ್ಲ ಈ ದೇಶದಲ್ಲಿ ಪ್ರಜೆಗಳೇ ತಾರ್ಕಿಕದಲ್ಲಿ ನ್ಯಾಯವನ್ನು ಕೊಡುವಂತ ನ್ಯಾಯ ದೇವತೆ ಯಾರು ಅಂತ ಹೇಳಿದ್ರೆ ಪ್ರಜೆಗಳು ಈ ದೇಶದ ನಾವು ಇವತ್ತು ಪ್ರಜೆಗಳನ್ನು ಎಬ್ಬಿಸಿಟ್ಟಿದ್ದೇವೆ ನಿಮ್ಮ ಮುಂದೆ ಪ್ರಜೆಗಳನ್ನು ಪ್ರಜೆಗಳ ಮುಖಾಂತರವೇ ನ್ಯಾಯ ಸಿಗ್ತದೆ ಈ ಸಮಾಜಕ್ಕೆ ಸೌಜನ್ಯಳಿಗೆ ನ್ಯಾಯ ಸಿಗ್ತದೆ ಯಾರ್ಯಾರು ಅತ್ಯಾಚಾರಿಗಳಿದ್ದಾರೋ ಯಾರ್ಯಾರು ಈ ಪ್ರಕರಣವನ್ನು ರಕ್ಷಣೆ ಮಾಡಿದಂಥ ಪೇಟದಾರಿಗಳಿದ್ದಾರೋ ಇವರಿಗೆಲ್ಲರಿಗೂ ಶಿಕ್ಷೆ ಆಗಬೇಕು ಮುಂದಿನ ದಿನಗಳಲ್ಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಾವು ಅದರ ಪೂರ್ವಭಾವಿಯಾಗಿ ನಾವು ಬೆಳ್ತಂಗಡಿ ತಾಲೂಕಿನಲ್ಲಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಪ್ರಜಾಪ್ರಭುತ್ವ ವೇದಿಕೆಯಿಂದ ಬೃಹತ್ ಮಟ್ಟದೊಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 3/9/2023 ಬೃಹತ್ ಒಂದು ಪ್ರತಿಭಟನೆಯನ್ನು ಈ ರಾಜ್ಯ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ಲಿಕ್ಕೋಸ್ಕರ ಈ ನ್ಯಾಯ ದೇವತೆಯ ಕಣ್ಣನ್ನು ತೆರೆಸಲಿಕ್ಕೋಸ್ಕರ ಗೊತ್ತಿಲ್ಲ ನಮಗೆ 11 ವರ್ಷ ಬೇಕು ಒಂದು ಪ್ರಕರಣಕ್ಕೆ ನ್ಯಾಯ ಸಿಗಲಿಕ್ಕೆ ಅದಕ್ಕೋಸ್ಕರ ನಾವು ಯೋಚನೆ ಮಾಡುವುದು ನ್ಯಾಯಪೀಠದಲ್ಲಿ ಆದಂತಹ ಒಂದು ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಮಂಜುನಾಥ ದೇವರೇ ನ್ಯಾಯ ದೇವರೇ ತೀರ್ಮಾನವನ್ನು ಕೊಡಬೇಕು ಅದರಲ್ಲಿ ನಾವು ಯಾರ್ದೋ ಅವಹೇಳನ ಮಾಡಿ ಆ ಕ್ಷೇತ್ರದ ಭಾವನೆಗಳನ್ನು ತಪ್ಪು ಹೇಳಿ ಸುಳ್ಳು ಹೇಳಿ ಜನರ ಭಾವನೆಗಳಿಗೆ ತೊಂದರೆ ಕೊಟ್ಟಿದ್ರೆ ಆ ಅಣ್ಣಪ್ಪನ ಮಂಜುನಾಥನ ಏನು ಸತ್ಯಕ್ಕೆ ನಾವು ಬಲಿಯಾಗ್ತೇವೆ ಬೇಕಾದ್ರೆ ನಮ್ಗೆ ಏನು ಹೆದರಿಕೆ ಇಲ್ಲ ನಾವು ಯಾರ್ದು ತೇಜೋವಧೆ ಮಾಡ್ತಾ ಇಲ್ಲ ಈ ಪೇಟದಾರಿಗಳ ಅವರ ಸಂಸಾರ ಕುಟುಂಬದ ಆ ಮಂಜುನಾಥ ಸ್ವಾಮಿಯ ಆ ಅಣ್ಣಪ್ಪ ದೇವರ ಯಾರ ಮೇಲೂ ನಾವು ಅವಹೇಳನ ಮಾಡ್ತಾ ಇಲ್ಲ ಅವಹೇಳನ ಯಾರು ಮಾಡ್ತಾ ಇದ್ದಾರೆ ಈಗ ಯಾರು ಮಾಡ್ತಾ ಇದ್ದಾರೆ ಸತ್ತಂತ ಹೆಣ್ಣು ಮಗಳ ಆ ಆತ್ಮಕ್ಕೆ ಅವಹೇಳನ ಮಾಡ್ತಾ ಇದೆ ಇಡೀ ಸಮಾಜ ಅವಹೇಳನ ಮಾಡ್ತಾ ಇದೆ ಇವತ್ತು ಅವರ ಕುಟುಂಬವನ್ನು ಅವಹೇಳನ ಮಾಡ್ತಾ ಇದೆ ಯಾರು ಆ ಒಂದು ಧರ್ಮಸ್ಥಳವನ್ನು ನಡೆಸುವವರಿದ್ದಾರ ಅವರಿಂದಾಗಿ ಆ ದೇವರಿಗೆ ಅಪವಿತ್ರ ಆಗಿದೆ
ಆ ದೇವರಿಗೆ ಅಪವಿತ್ರ ಅದ. ನಾವೇನು ಮಾಡಿದ್ದೇವೆ ಸ್ವಾಮಿ ಅಪವಿತ್ರ? ಏನು ಅಪವಿತ್ರ ಮಾಡಿದ್ದೇವೆ ನಾವು? ನಾವು ನ್ಯಾಯ ಕೇಳಿದ್ದು ತಪ್ಪ. ನಮಗೇನು ವಾಕ್ ಸ್ವಾತಂತ್ರ್ಯ ಇಲ್ಲವೋ? ಹಾಗಾದರೆ ಎಲ್ಲ ಕೋರ್ಟುಗಳಲ್ಲಿ ಇವರಿಗೆಲ್ಲ ಅಷ್ಟೇ ಮಾತಾಡಬೇಕು, ಇಷ್ಟೇ ಮಾತಾಡಬೇಕು ಅಂತ ಸ್ಟೇ ಎಲ್ಲ ಸಿಗ್ತದೆ. ಹಾಗಾದರೆ ನ್ಯಾಯ ಹೇಗೆ ಕೇಳುವುದು? ನಾವು ಈ ದೇಶದ ನ್ಯಾಯಾಂಗದ ವ್ಯವಸ್ಥೆಯಲ್ಲಿರುವಂಥ ಮುಖ್ಯಸ್ಥರಿಗೆ ಕೇಳುವಂಥದ್ದು ನ್ಯಾಯ ಎಲ್ಲಿ ಕೇಳಬೇಕು ಸ್ವಾಮಿ? ನಾವು ಇಂಥ ಆರೋಪಗಳನ್ನು, ಇಂಥ ಆರೋಪಿಗಳೆಲ್ಲರೂ ಸೇರಿಕೊಂಡು ಎಲ್ಲ ಕಡೆಗಳನ್ನು ಸ್ಟೇಯನ್ನು ತಂದರೆ ಆರೋಪಿಗಳನ್ನು ಹಿಡಿಯುವುದು ಹೇಗೆ? ನ್ಯಾಯ ಒದಗಿಸುವುದು ಹೇಗೆ ನಮಗೆ, ಪ್ರಜೆಗಳಿಗೆ? ಸಾಧ್ಯ ಉಂಟ ಈ ದೇಶದಲ್ಲಿ? ಈ ಪ್ರಶ್ನೆಯನ್ನು ಕೂಡ ನಾವು ಈ ದೇಶದ ಕಾನೂನಿಗೆ, ನ್ಯಾಯಾಂಗಕ್ಕೆ ಪ್ರಶ್ನೆ ಮಾಡುವಂಥ ಜನಗಳು ಎದ್ದಿದ್ದಾರೆ ಇವತ್ತು. ನಾವೆಲ್ಲ ಹೇಳೋದು ಸಾಮಾನ್ಯ ಹಳ್ಳಿಯ ರೈತರುಗಳು, ಕೂಲಿ ಕಾರ್ಮಿಕರು ಕೇಳ್ತಾರೆ ಈ ದೇಶದಲ್ಲಿ ಬದುಕುದೇ ಹೇಗೆ, ಮರೆ ನ್ಯಾಯವೇ ಸಿಗುವುದಿಲ್ಲ. ಎಷ್ಟು ಅನ್ಯಾಯ ಮಾಡಿದ್ರು, ಅನ್ಯಾಯ ಮಾಡಿದವ ಬದುಕ್ತಾನೆ, ಸತ್ಯದಲ್ಲಿದ್ದವನಿಗೆ ಬದುಕಲಿಕ್ಕೆ ಈ ಮಣ್ಣಲ್ಲಿ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಜನಸಾಮಾನ್ಯರು ಹೇಳ್ತಿದ್ದಾರೆ ಸ್ವಾಮಿ. ನಾನೊಂದು 1000 ಜನರನ್ನು ಬೇಕಾದ್ರೆ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೇನೆ, ಈ ದೇಶದಲ್ಲಿ ನ್ಯಾಯ ಇಲ್ಲ, ಈ ದೇಶದಲ್ಲಿ ನ್ಯಾಯ ಇಲ್ಲ. ಯಾರಿಗಿಲ್ಲ? ಬಡವರಿಗಿಲ್ಲ, ಮಧ್ಯಮ ವರ್ಗದವರಿಗಿಲ್ಲ, ದೀನ ದಲಿತರಿಗಿಲ್ಲ, ರೈತರಿಗೆ ಅಂತ ಮಾತನ್ನು ಸರ್ವೇ ಸಾಮಾನ್ಯವಾಗಿ ನಾಡಿನ ಜನಗಳು ಮಾತಾಡ್ತಿದ್ದಾರೆ. ನಾನು ಹೇಳುವುದಲ್ಲ ಇದನ್ನು. ಅದಕ್ಕೋಸ್ಕರ ನಾಳೆ ದಿನ ಒಂದು ಸೆಪ್ಟೆಂಬರ್ನ ಸಭೆ ಏನಂತ ಹೇಳಿದ್ರೆ, ಜನಗಳ ತೀರ್ಮಾನವನ್ನು ಇದು ಸತ್ಯ ಅನ್ನುವಂತ ತೋರಿಸ್ಲಿಕ್ಕೋಸ್ಕರ ಯಾರು ಯಾರನ್ನು ಬರ್ಲಿಕ್ಕೆ ಹೇಳೋದಿಲ್ಲ. ಯಾರಿಗೂ ಒತ್ತಡಗಳಿಲ್ಲ, ಯಾರಿಗೂ ಆಮಿಷಗಳಿಲ್ಲ, ಯಾರಿಗೂ ಕೆಲಸ ಇಲ್ಲ, ಯಾರಿಗೂ ದುಡ್ಡು ಇಲ್ಲ, ಯಾರಿಗೂ ಬಸ್ಸಿನ ವ್ಯವಸ್ಥೆ ಇಲ್ಲ, ಯಾರಿಗೆ ಕಿಸೆಗೆ 1,500, 500, 300 ದುಡ್ಡು ಇಲ್ಲ, ಅವರಾಗೆ ಸ್ವಯಂ ಪ್ರೇರಿತರಾಗಿ ಈ ಸತ್ಯದ ಹೋರಾಟಕ್ಕೆ 1,000 ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ನಾವು ಈ ಒಂದು ಪತ್ರಿಕೆ ಗೋಷ್ಠಿಯ ಮುಖಾಂತರ ಮನವಿಯನ್ನು ಮಾಡುವುದು. ನಾವು ಸತ್ಯದ ಹೋರಾಟ ಇದು, ಅಣ್ಣಪ್ಪ ಸ್ವಾಮಿಯ ಹೋರಾಟ ಇದು, ಮಂಜುನಾಥನ ಹೋರಾಟ ಇದು, ಕುಮಾರಿ ಸೌಜನ್ಯನ ಹೋರಾಟ, ನಮ್ಮ ಮನೆಯ ಮಗಳು, ನಮ್ಮ ಮನೆಯ ಮಗಳು ಸೌಜನ್ಯ. ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅದರ ಜೊತೆ ಜೊತೆಯಾಗಿ ಅವಳನ್ನು ಕೊಂದವರು, ಗ್ಯಾಂಗ್ ರೇಪ್ ಮಾಡಿದವರು ಯಾರು, ಆ ಗ್ಯಾಂಗ್ ರೇಪ್ ಅನ್ನು ಬಚಾವ್ ಮಾಡಿದಂತಹ ಆ ದುಷ್ಟ ಶಕ್ತಿಗಳು ಯಾರು, ಆ ಪೊಲೀಸ್ ಆಫೀಸರ್ಸ್ಗಳು ಯಾರು, ಆ ಡಾಕ್ಟರ್ ಯಾರು, ಎಲ್ಲರನ್ನು ಗಲ್ಲಿಗೇರಿಸುವಂತ ಒಕ್ಕೊರಳಿನ ಆಗ್ರಹಕ್ಕಾಗಿ ಆ ಪ್ರತಿಭಟನೆ. ಸೆಪ್ಟೆಂಬರ್ 3 ರಾಜ್ಯದ ವಿವಿಧ ಭಾಗದಿಂದ ಎಲ್ಲ ಕಡೆಗಳಿಂದ ಜನಗಳು ಬರಬೇಕು, ಪ್ರತಿಭಟನಾಕಾರರು ಬರಬೇಕು, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಈ ಮಾಧ್ಯಮದವರ, ಇದ್ದ ಮಾಧ್ಯಮದವರ ಮುಖಾಂತರ ನಾನು ಸಮಾಜಕ್ಕೆ ಒಂದು ಕರೆಯನ್ನು ಕೊಡಲಿಕ್ಕೆ ಬಯಸ್ತಿದ್ದೇನೆ. ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಬೆಳ್ತಂಗಡಿ ತಾಲೂಕಿನಲ್ಲಿ ತಾಲೂಕು ಮೈದಾನ ಪ್ರಕರಣ, ಇಡೀ ನ್ಯಾಯಾಲಯವನ್ನು ಕೂಡ ಕ್ಲೀನ್ ಮಾಡ್ತದೆ, ಎಲ್ಲ ರಂಗವನ್ನು ಕ್ಲೀನ್ ಮಾಡ್ತದೆ, ರಾಜಕೀಯವನ್ನು ಕ್ಲೀನ್ ಮಾಡ್ತದೆ, ಏನು ಅಧರ್ಮ ಮಾಡ್ತಾರೆ ಎಲ್ಲರನ್ನು ಕ್ಲೀನ್ ಮಾಡ್ತದೆ ಈ ಪ್ರಕರಣ. ಇದೊಂದು ನೆನಪಿರಲಿ ಎಲ್ರಿಗಿದು. ಆ ಹೇಳಿದವರನ್ನು ಫಸ್ಟಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಬ್ರೈನ್ ಮ್ಯಾಪಿಂಗ್ ಈಗ ಕೇಳ್ತಾ ಇದ್ದಾರಲ್ಲ, ಬ್ರೈನ್ ಮ್ಯಾಪಿಂಗಲ್ಲಿ ಎಲ್ಲ ಸತ್ಯ ಹೊರಗೆ ಹಾಕ್ಲಿಕ್ಕೆ ಆಗ್ತದಾ? ನಿನ್ನೊಬ್ಬ ಪೊಲೀಸ್ ಆಫೀಸರ್ ಮಾಡ್ತಿದ್ರು, ಆಗೋದಿಲ್ಲ ಸ್ವಾಮಿ. ಎಲ್ಲ ಬ್ರೈನ್ ಮ್ಯಾಪಿಂಗಲ್ಲಿ ಆಗೋದಾದ್ರೆ ಇದು ಪೊಲೀಸ್ ಬೇಕಾ? ಪೊಲೀಸ್ ಇಲಾಖೆ ಬೇಕಾ? CBI ಬೇಕಾ? COD ಬೇಕಾ? ಯಾತಕ್ಕೆ? ಏನು ನೀವು ಕಟ್ಟಿದ ಟ್ಯಾಕ್ಸಿಗೆ ದುಡ್ಡು ಜಾಸ್ತಿ ಆಯ್ತು ಅಂತ ಹೇಳಿ ಇವರನ್ನು ಸಾಕುದು ನಾವು ನಾಯಿಗಳಾಗೆ? ಯಾಕೆ ಸಾಕೋದು ಸ್ವಾಮಿ, ಯಾಕೆ ಸಾಕೋದು? ಬ್ರೈನ್ ಮ್ಯಾಪಿಂಗಲ್ಲಿ ಎಲ್ಲ ಆಗ್ತದೆ, ಒಬ್ಬ ಡಾಕ್ಟರ್ ಇದ್ರೆ ಆಯ್ತಲ್ಲ.
ಹಿಡಿಬಹುದಲ್ಲ ಈ ಡಿಪಾರ್ಟ್ಮೆಂಟ್ ಅಂತೆ ಅಲ್ಲಿಂದ ಬರೋದಂತೆ ಇಲ್ಲಿಂದ ಬರೋದಂತೆ ಅವರದು ಆ ವಿಂಗ್ ಅಂತೆ ಈ ವಿಂಗ್ ಅಂತೆ ಬೇಕಾಗುತ್ತೆ ಸುಳ್ಳು ಇದೆಲ್ಲ ಒಟ್ಟಾರೆ ಹೇಳೋದಲ್ಲ ಮಾತಾಡೋ ಮಾತಾಡ್ತಾನೆ ಬ್ರೈನ್ ಮ್ಯಾಪಿಂಗ್ ಅಲ್ಲಿ ಗೊತ್ತಾಗುತ್ತೆ ಈಗ ಹೇಳ್ತಾರೆ ಸಂತೋಷ್ ರಾವನ್ನು ಬ್ರೈನ್ ಮ್ಯಾಪಿಂಗ್ ಗೆ ಕೇಳಿದ್ದಾರೆ ಅವನು ಒಪ್ಪಲಿಲ್ಲ ಅಂತ ಹೇಳಿ ನೀವು ನೋಡಿ ಸಿಬಿಐ ದಾಖಲೆ ತೆಗಿರಿ ಸಿಓಡಿ ದಾಖಲೆ ತೆಗಿರಿ ಎಲ್ಲಿದೆ ಅದು ಸಂತೋಷ್ ರಾವನ್ನು ಬ್ರೈನ್ ಮ್ಯಾಪಿಂಗ್ ಇಂದ ಕೇಳಿದ್ದು ಅಧಿಕಾರಿಗಳು ದಾಖಲೆ ತೆಗಿರಿ ನೋಡುವ ಇದೆಲ್ಲ ಬುಗಳೆ ಬಿಡೋದಲ್ಲ ಸತ್ಯ ಸೋದನೆ ಅಂತ ಹೇಳಿ ಬುಗಳೆ ಬಿಡೋದಲ್ಲ ಅಷ್ಟು ಸುಲಭ ಇಲ್ಲ ಇದೇನೋ ಅಂತ ವೀಸಾದ ತುಣುಕನ್ನು ಕೊಟ್ಟು ತೋರಿಸಿದಾಗೆಲ್ಲ ಅವನು ಇಲ್ಲಿ ಇಲ್ಲ ಅಂತ ಹೇಳಿ ಅದಕ್ಕೆ ದಾಖಲೆ ಇರಬೇಕು ಪಾಸ್‌ಪೋರ್ಟ್ ಇರ್ತದೆ ವೀಸಾ ಇರ್ತದೆ ಫ್ಲೈಟ್ ಟಿಕೆಟ್ ಇರ್ತದೆ ಇಲ್ಲಿಂದ ಹೊರಗಡೆ ಹೋಗಿದ್ದಿರ್ತದೆ ಅಲ್ಲಿಂದ ಇಳಿದು ಹೋಗಿದ್ದಿರ್ತದೆ ಅಲ್ಲಿಂದ ಬಂದದ್ದು ಇರ್ತದೆ ಅಲ್ಲಿ ಶಾಲಾ ಕಾಲೇಜುಗಳಿದ್ದು ಫುಟೇಜ್ ಇರ್ತದೆ ಇಲ್ವಾ ಎಲ್ಲವನ್ನು ಕೊಡಬೇಕಲ್ಲ ನನ್ನ ಮಗ ಅಲ್ಲ ಅಂತ ಹೇಳಿದ್ರೆ ಎಲ್ಲವನ್ನು ಕೊಡಬೇಕಲ್ಲ ತರಬೇಕಲ್ಲ ಹೊರಗಡೆ ಯಾಕೆ ಬರಲಿಲ್ಲ ಅದು ಬರೇ ಒಂದು ವೀಸಾದ್ದು ಅದರಲ್ಲಿ ನಂಬರ್ ಕೂಡ ಕಾಣೋದಿಲ್ಲ ಎಲ್ಲ ಬ್ಲರ್ ಆಗಿ ಕಾಣ್ತದೆ ನೀವು ನೋಡಿರಬಹುದು ಮಾಧ್ಯಮದವರು ಎಲ್ಲಾದರೂ ಒಂದು ನಂಬರ್ ಕಾಣ್ತದೆ ಅದರಲ್ಲಿ ಸರಿಯಾಗಿ ಎಲ್ಲಿ ಕಾಣೋದಿಲ್ಲ ಅದು ನಾವು ಭೂತ ಕನ್ನಡಿ ಇಟ್ಟು ಹುಡುಕ್ತಿದ್ದೀವಿ ಅದರ ಕಾಣೋದಿಲ್ಲ ಅದು ಒಂದು ಸಾವಿರ ಮಂದಿ ಬಿದ್ದಿದ್ದಾರೆ ಇದರ ಹಿಂದ್ಗಡೆ ಗೊತ್ತಿಲ್ಲ ಯಾರಿಗೂ ಅಮೆರಿಕದಲ್ಲಿ ಹುಡುಕ್ತಿದ್ದಾರೆ ನ್ಯೂಯಾರ್ಕಲ್ಲಿ ಹುಡುಕ್ತಿದ್ದಾರೆ ಏನು ನಾವೇನು ನಮ್ಮ ಕಡೆಯಿಂದ ಕೆಲಸ ಮಾಡ್ತಿದ್ದೇವೆ ಸ್ವಾಮಿ ಈ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಏನಲ್ಲಿ ಜನ ಇಟ್ಟಿದ್ದೇವ ಈ ಪ್ರಕರಣವನ್ನು ಮುಚ್ಚಿಸಲಿಕ್ಕೆ ಅಧಿಕಾರಿಗಳನ್ನು ನಾವು ಏನು ತಗೊಳ್ಳದೆ ನಾವು ಜನ ಬಿಟ್ಟಿದ್ದೇವೆ ನಮಗೂ ಜನ ಇದ್ದಾರೆ ಸ್ವಾಮಿ ಇದರಲ್ಲಿ ಯಾಕಂತ ಹೇಳಿದ್ರೆ ಅದು ನ್ಯಾಯಪೀಠ ಅದು ನ್ಯಾಯಪೀಠದಲ್ಲಿ ನ್ಯಾಯ ಸಿಗಲೇಬೇಕು ಇಲ್ಲಾದ್ರೆ ಸನಾತನ ಹಿಂದೂ ಧರ್ಮದ ಅವನತೆ ಅದನ್ನ ಹೇಳಿದ್ರೆ ದೇವರಿಗೆ ಬೈತಾರೆ ಮಂಜುನಾಥನಿಗೆ ಬೈತಾರೆ ಅಣ್ಣಪ್ಪನಿಗೆ ಬೈತಾರೆ ಶಾಪ ಇವರಿಗೆ ಪಾಪಿಗಳಿಗೆ ನನ್ನ ಹಿಂದೂ ವಿರೋಧಿ ಅಂತ ಹೇಳ್ತಾರೆ ನನ್ನ ಒಂದು ಕೂದಲಿನಷ್ಟು ಹಿಂದುತ್ವದ ಬಗ್ಗೆ ಕೆಲಸ ಮಾಡಲಿ ಇವರು ಕೂದಲಿನಷ್ಟು ಹೇಳುವವರಿಗೆ ಇನ್ನು ಜಾಸ್ತಿ ಅಧಿಕ ಪ್ರಸಂಗ ಮಾಡಿದ್ರೆ ನಿಮ್ಮ ಏನು ಹಿಂದುತ್ವ ಉಂಟಲ್ಲ ರಸ್ತೆಯಲ್ಲಿ ಬಿಚ್ಚಿಡ್ತೇನೆ ನಿಮ್ದು ಏನು ಹಿಂದುತ್ವ ನೀವೇನು ಮಾಡಿದಿರಿ ನಾವು 40 ವರ್ಷದಿಂದ ಅಲ್ಲೇ ಬಿದ್ದು ಬದುಕಿದವರು ಗೊತ್ತಿದೆ ನಮಗೆ ನಿಮ್ದು ಏನು ಅಜೆಂಡಾ ಅಂತ ಹೇಳಿ ಸಮಾಜ ಕೇಳ್ತೇನೆ ನಾನು ಯಾರೋ ಕೇಳುವವರು ಇದ್ದಾರೆ ಬೊಗಳೆ ಬಿಟ್ಟರೆ ಆಗೋದಿಲ್ಲ ಹೇಳೋದೇ ಸತ್ಯನ ಇಲ್ಲಾದ್ರೆ ಅಣ್ಣಪ್ಪ ನನ್ನ ನಾಲಿಗೆಯಲ್ಲಿ ಉಳಾಗಿ ಹುಟ್ಟಬೇಕು ನಾವೇನು ಸುಳ್ಳಿಯಲ್ಲಿ ಬದುಕುವವರಲ್ಲ ಬದುಕಿದ್ರೆ ಏನೋ ಆಗ್ತಿದ್ದೆ ನಾನು ಇದೆಲ್ಲ ಬೇಡ ನಾಟಕಗಳಲ್ಲಿ ಬೇಡ ಮತ್ತೆ ಅದೇ ಪ್ರತಿಭಟನೆಯ ದಿವಸ ಬಂದ್ ಮಾಡಿ ಅಂಗಡಿಯನ್ನು ಬೀಗ ಮುರಿದು ಇಡಿ ಏ ನಮ್ದು ಏನಿಲ್ಲ ಯಾರ್ಯಾರಿಗೆ ಮನಸ್ಸಿದೆ ಏನೆಲ್ಲ ಮಾಡ್ಲಿಕ್ಕಂಟು ಮಾಡಿ ಯಾರಿಗೂ ಒತ್ತಾಯ ಪೂರ್ವಕವಾದ ಬಂದಿಲ್ಲ ಎಲ್ಲ ಓಪನ್ ಇರ್ತದೆ ವಾಹನಗಳು ಅದು ಇದು ಎಲ್ಲ ಓಪನ್ ನಮ್ದು ಯಾವುದೇ ತರದ ಶಾಂತಿಯುತವಾದಂತ ನ್ಯಾಯದ ಭಿಕ್ಷೆ ಕೇಳಲಿಕ್ಕೆ ಹೊರಟ ನಮ್ದು ಅದಕ್ಕೆ ಯಾರಿಗೂ ತೊಂದರೆ ಮಾಡೋದು ಅಂಗಡಿ ಬಂದ್ ಮಾಡಿ ಅದು ಬಂದ್ ಮಾಡಿ ಸ್ವಯಂ ಪ್ರೇರಿತರಾಗಿ ಬಂದು ಮಾಡಿದ್ರೆ ತಲೆಬಾಗಿ ಅದನ್ನು ಸ್ವೀಕಾರ ಮಾಡ್ತೇವೆ ನಾವು ರಿಕ್ಷಾದವರು ವಾಹನ ಚಾಲಕರು ವಾಹನ ಮಾಲಕರು ಏನು ಅಂಗಡಿಯವರು ಯಾರು ಬೇಕಾದ್ರೆ ಬಂದು ಮಾಡಿ ನಾವು ಇವತ್ತು ಈ ಪ್ರತಿಭಟನೆಗೆ ಬೆಂಬಲವನ್ನು ಕೊಡ್ತಾರೆ ಅಂತ ಹೇಳಿದ್ರೆ ತಲೆಬಾಗಿ ಸ್ವಾಗತವನ್ನು ಮಾಡ್ತೇವೆ ನಾವು ಬಲತ್ಕಾರದ ಬಂದಿಗೆ ನಮ್ಮ ಬೆಂಬಲ ಇಲ್ಲವೇ ಇಲ್ಲ ಇದನ್ನು ಸ್ಪಷ್ಟಪಡ್ತೇವೆ ಈಗಲೇ